ನಮ್ಮ ಹಾಸನ ಸುಂದರ ಹಾಸನ ಸ್ವಚ್ಛ ಹಾಸನ ಮಾಡುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಜಾಥಾ ಮೂಡಿಸುವ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆ ಕಾರ್ಯಕಾರ ನಗರಸಭೆಯ ಸಭಾಂಗಣದಲ್ಲಿ ನಡೆಸಲಾಯಿತು ಹಾಸನವನ್ನ ಸುಂದರ ಸ್ವಚ್ಛ ಪ್ಲಾಸ್ಟಿಕ್ ಮುಕ್ತ ಕ್ಲೀನ್ ಸಿಟಿ ನಗರವನ್ನಾಗಿಸುವ ಉದ್ದೇಶದಿಂದ ನಗರಸಭೆ ಆಯುಕ್ತರಾದ ಸತೀಶ್ ನಗರಸಭೆ ಅಧ್ಯಕ್ಷ ಮೋಹನ್ ನಗರಸಭೆ ಯೋಜನಾಧಿಕಾರಿ ಜಗದೀಶ್ ಹಿರಿಯ ಪತ್ರಕರ್ತರಾದ ವೆಂಕಟೇಶ್ ಮೂರ್ತಿ ಡಾಕ್ಟರ್ ಅಬ್ದುಲ್ ಬಶೀರ್ ಇವರುಗಳ ನೇತೃತ್ವದಲ್ಲಿ ಸಭೆ ನಡೆಯಿತು ಹಾಸನದ ಪರಿಸರ ಪ್ರೇಮಿ ಚಂದ್ರಶೇಖರ್ ಅವರು ಪಿಟಿಪಿ ಮೂಲಕ ಮಾಹಿತಿ ನೀಡಿದರು ಪರಿಸರದ ಮೇಲಾಗುವ ಅನಾನುಕೂಲದ ಬಗ್ಗೆ ವಿವರಿಸಿದ್ರು ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಜನರಲ್ಲಿ ಅರಿವು ಮೂಡಿಸುವ ಜಾಗೃತಿ ಕಾರ್ಯಕ್ರಮ ನಡೆಸುವುದು ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಪ್ರತಿ ವಾರ್ಡ್ನಲ್ಲಿ ದಿನನಿತ್ಯ ಉತ್ಪತ್ತಿಯಾಗುವ ಪ್ಲಾಸ್ಟಿಕ್ ನಿರ್ವಹಣೆ ಹಸಿಕಸ ಒಣಕಸ ವಿಂಗಡಣೆ ಸ್ಯಾನಿಟರಿ ವೇಸ್ಟ್ ಬ್ಯಾಟರಿ ವೇಸ್ಟ್ ಅಪಾಯಕಾರಿ ವೇಸ್ಟ್ ಬಗ್ಗೆ ಸಾರ್ವಜನಿಕರಿಗೆ ಹಂಡ್ರೆಡ್ ಪರ್ಸೆಂಟ್ ಅರಿವಿನ ಅಗತ್ಯವಿದೆ ಎಂದು ಸಭೆಯಲ್ಲಿ ಅಭಿಪ್ರಾಯವಾಯಿತು ಪ್ರತಿ ವಾರ್ಡ್ನ ಸಂಘ ಸಂಸ್ಥೆಗಳು ಸಾಮಾಜಿಕ ಕಾರ್ಯಕರ್ತರು ಕಲ್ಯಾಣ ಮಂಟಪ ಸಮುದಾಯ ಭವನ ಆಸ್ಪತ್ರೆ ಕ್ಲಿನಿಕ್ ಮಾಲೀಕರು ವಿದ್ಯಾರ್ಥಿಗಳು ಶಾಲಾ ಕಾಲೇಜು ಸಿಬ್ಬಂದಿ ಉಪನ್ಯಾಸಕರು ಎವರುಗಳು ಕಾರ್ಯಕಾರದಲ್ಲಿ ಭಾಗವಹಿಸಿ ತಮ್ಮ ಸಹಕಾರ ನೀಡುವುದಾಗಿ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಭೆಯಲ್ಲಿ ಸೀನಿಯರ್ ಚೇಂಬರ್ ಅಧ್ಯಕ್ಷ ತೌಫಿಕ್ ಅಹಮದ್ ಕ್ರಾಸ್ ಶಬೀರ್ ಅಹಮದ್ ಚಂದನ್ ಕುಮಾರ್ ಆರೋಗ್ಯ ನಿರೀಕ್ಷಕ ಪ್ರಸಾದ್ ಕಾಟೆಹಳ್ಳಿ ವೆಂಕಟೇಶ್ ಧನಂಜಯ್ ಜೀವಾಳ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಳುಗೋಪಾಲ್ ಅಹಮದ್ ಅಗ್ರೆ ಡಾಕ್ಟರ್ ಮಂಜುನಾಥ್ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು